ರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮ ಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಪೂಜ್ಯ ಗುರುಗಳಿಗೆ ನಮಸ್ಕಾರಗಳು ನನ್ನ ಹೆಸರು ಶ್ರೀಹರಿ ಚೈತನ್ಯ ಊರು ಬೆಂಗಳೂರು ನನ್ನ ಪ್ರಶ್ನೆ ಅಗ್ನಿಹೋತ್ರ ಎಂದರೇನು ಅದನ್ನು ಯಾತಕ್ಕಾಗಿ ಮಾಡಲಾಗುತ್ತದೆ ಮತ್ತು ಅಗ್ನಿಹೋತ್ರ ಮಾಡುವ ಕ್ರಮ ಅಥವಾ ವಿಧಾನವನ್ನು ತಿಳಿಸಿಕೊಡಿ ಹಾಗೆಯೇ ಹೇಗೆ ಅನುಸಂಧಾನ ಮಾಡಬೇಕು ಎಂಬುದನ್ನು ಅರ್ಥಸಹಿತ ಮಂತ್ರಗಳನ್ನು ತಿಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಮ್ರನಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ ನಮಸ್ಕಾರ ಶ್ರೀಹರಿ ಚೈತನ್ಯ ಅಗ್ನಿಹೋತ್ರದ ಬಗ್ಗೆ ಕೇಳಿಬಿಟ್ಟಿದ್ದೀರಿ ಅಗ್ನಿಹೋತ್ರ ಅಂದರೆ ಅರ್ಥವೇನು ಅದರಿಂದ ಏನು ಉಪಯೋಗ ಮಾಡೋ ವಿಧಾನ ಹೇಗೆ ಅದರ ಮಂತ್ರಾರ್ಥ ಏನೆಲ್ಲ ದೊಡ್ಡ ದೊಡ್ಡ ಪ್ರಶ್ನೆಗಳು ಕೇಳಿಬಿಟ್ಟಿದ್ದೀವಿ ಇತ್ತೀಚೆಗೆ ತುಂಬ ಪ್ರಸಿದ್ಧವಾಗಿರತಕ್ಕಂಥದ್ದು ಜನಪ್ರಿಯವಾಗಿರತಕ್ಕಂಥದ್ದು ಅಗ್ನಿಹೋತ್ರ ಆದರೆ ಒಂದು ಪ್ರಧಾನವಾದ ವ್ಯತ್ಯಾಸವನ್ನು ಹೇಳಿಬಿಡೋಣ ಕೊಂಚ ಕಾಲದ ಹಿಂದೆ ಅಥವಾ ಶತಮಾನಗಳಿಂದ ಅನೂಚೀನವಾಗಿ ಬಂದಿರತಕ್ಕಂತಹ ಬಂದಿದ್ದಂತಹ ಅಗ್ನಿಹೋತ್ರದ ಸ್ವರೂಪ ಬೇರೆ ಆಧುನಿಕವಾಗಿ ಈಗ ಇರತಕ್ಕಂತಹ ಅಗ್ನಿಹೋತ್ರ ಬೇರೆ ಅಗ್ನಿಹೋತ್ರ ಮೂರು ತರಹ ಇರತಕ್ಕಂಥದ್ದು ಅದು ಯಾವ್ಯಾವುದು ಇವುಗಳನ್ನೆಲ್ಲ ನಾನು ಎಪ್ಪತ್ತ ಏಳನೆಯ ಸಂಚಿಕೆಯಲ್ಲಿ ತ್ರಿಕಾಗ್ನಿ ರೂಪಾಯ ಅನ್ನತಕ್ಕಂಥದ್ದನ್ನು ವಿಸ್ತರಿಸ್ತಾ ವರ್ಣನೆ ಮಾಡಿದ್ದೇನೆ ದಯಮಾಡಿ ಸಂಪ್ರದಾಯಬದ್ಧವಾಗಿರತಕ್ಕಂಥ ಅಗ್ನಿಹೋತ್ರದ ವಿವರಣೆಯನ್ನು ತಾವು ಅಲ್ಲಿ ನೋಡಿ ಇದೀಗ ನಾನು ಆಧುನಿಕ ಸ್ವರೂಪದ ಅಗ್ನಿಹೋತ್ರವನ್ನು ಮಾತ್ರ ಹೇಳಲಿದ್ದೇನೆ ವಾಸ್ತವವಾಗಿ ಅಗ್ನಿಹೋತ್ರ ಅಂದರೆ ಏನು ಅಗ್ನಿ ಅಸಲು ಅಗ್ನಿ ಅಂದರೆ ಏನು ಅಗ್ನಿ ಹೋತ್ರ ಎರಡೂ ಸೇರಿ ಅಗ್ನಿಹೋತ್ರ ಅಗ್ನಿ ಅಂದರೆ ಅಗ್ರಣಿ ಅಂತ ಅಗ್ರಣಿ ಅಂದರೆ ಪ್ರಧಾನವಾದ್ದು ಮುಖ್ಯವಾದ್ದು ಪ್ರಥಮವಾದದ್ದು ಪ್ರಶಸ್ತವಾದದ್ದು ಎಲ್ಲದಕ್ಕಿಂತ ಮುಂದಿರತಕ್ಕಂಥದ್ದು ಅಗ್ರಣಿ ದೇವತೆಗಳಲ್ಲೆಲ್ಲ ಮುಖ್ಯನಾಗಿರತಕ್ಕಂತಹವನು ಪ್ರಥಮನಾಗಿರತಕ್ಕಂತಹವನು ಯಾರಯ್ಯ ಅಂದರೆ ಅವನು ಅಗ್ನಿ ಅವನೇ ಅಗ್ನಿ ಹೋತೃ ಒಬ್ಬ ಋತ್ವಿಜ ದೇವತೆಗಳು ಯಜ್ಞ ಮಾಡಿದಾಗ ಹೋತೃವಿನ ಸ್ಥಾನದಲ್ಲಿ ಕುಳಿತುಕೊಳ್ಳತಕ್ಕಂಥವನು ಯಾರಯ್ಯ ಅಂದರೆ ಈ ಅಗ್ರಿಣಿ ಅದೇ ಅಗ್ನಿಹೋತ್ರ ಅಗ್ನಿಹೋತೃ ಇದು ಅದರ ಅರ್ಥ ಅಗ್ನಿಹೋತ್ರ ಅಂತಂದರೆ ಪದಗಳೆರಡನ್ನೂ ಬಿಡಿಸಿ ಬಿಡಿಸಿ ಹೇಳಿದಾಗ ಒಟ್ಟಿನಲ್ಲಿ ಅಗ್ನಿಹೋತ್ರ ಅಂದರೆ ಏನು ಅಂದರೆ ಅಗ್ನಿಯನ್ನು ಸದಾ ಆರಾಧನೆ ಮಾಡತಕ್ಕಂಥದ್ದು ಸಾಯಂಪ್ರಾತಃ ಕಾಲಗಳಲ್ಲಿ ಅಗ್ನಿಯನ್ನು ಅರ್ಚನೆ ಮಾಡತಕ್ಕಂಥದ್ದನ್ನು ಅಗ್ನಿಹೋತ್ರ ಅಂತ ಕರೀತಾರೆ ಬಹಳ ಸರಳವಾದ ಅರ್ಥದಲ್ಲಿ ಇದನ್ನು ಯಾಕೆ ಮಾಡಬೇಕು ಸುಮಾರು ಒಂದು ನಲವತ್ತು ವರ್ಷಗಳ ಹಿಂದೆ ಭೋಪಾಲ್ ಅಗ್ನಿ ದುರಂತವೋ ವಿಷಾನಿಲ ಸೋರಿಕೆಯೋ ಅಂಥದ್ದೇನೋ ಒಂದು ಆಯಿತು ಆ ಸುತ್ತಮುತ್ತಲೂ ಇದ್ದಂಥ ಸಾವಿರಾರು ಮಂದಿ ಸತ್ತೋರು ಆದರೆ ಐದು ಕುಟುಂಬಗಳು ಮಾತ್ರ ಈ ಭೋಪಾಲ್ನ ಭೂತಕ್ಕೆ ಬಲಿಯಾಗದೆ ಇತ್ತು ಏನೆಯ ಐದು ಮನೆಗಳ ವೈಶಿಷ್ಟ್ಯ ಅಂದರೆ ಆ ಐದು ಮನೆಗಳಲ್ಲಿಯೂ ಅಗ್ನಿಹೋತ್ರವನ್ನು ಆಚರಿಸುತ್ತಿದ್ದರು ಇದನ್ನು ಕಂಡು ವಿಸ್ಮಿತರಾಗಿ ಪ್ರಪಂಚದ ಅನೇಕ ಅನೇಕ ವಿಜ್ಞಾನಿಗಳಲ್ಲಿ ಬಂದು ಪರಿಶೋಧನೆಗಳನ್ನು ನಡೆಸಿ ಅವರು ವರದಿಗಳನ್ನು ಕೊಟ್ಟರು ಎಲ್ಲಿ ಅಗ್ನಿಹೋತ್ರವಿರುತ್ತದೋ ಅಲ್ಲಿ ರೋಗಾಣುಗಳು ವಿಷಾಣುಗಳು ಇವುಗಳೆಲ್ಲ ಇರುವುದಿಲ್ಲ ಅದು ಅಲ್ಲಿ ಉಪಯೋಗಿಸ್ತಕ್ಕಂಥ ಮಂತ್ರಕ್ಕೋ ಅಥವಾ ಅಲ್ಲಿ ಬರತಕ್ಕಂಥ ಹೋಮ ಧೂಮಕ್ಕೋ ಅದರಿಂದ ಅದು ಯಾವುದೂ ಇರಲ್ಲ ಬಹಳಷ್ಟು ಮಂದಿ ಇದನ್ನು ಪರೀಕ್ಷೆ ಮಾಡಿ ಅವರವರ ಮನೆಗಳಲ್ಲಿ ಅವರ ಕಣ್ಣಿಗೆ ಕಾಣಿಸಬಹುದಾದಂಥ ಜಿರಲೆಗಳಾಗಲಿ ಅಲ್ಲಿಗಳಾಗಲಿ ತಿಗಣೆಗಳು ಇವೆಲ್ಲ ಮನೆಯಿಂದ ಹೋಗಿವೆ ಅಂತ ಹೇಳಿದ್ದಾರೆ ನೀವು ಪರೀಕ್ಷೆ ಮಾಡಬಹುದು ಅಗ್ನಿಹೋತ್ರವನ್ನು ನಿಮ್ಮ ಮನೆಯಲ್ಲಿ ಆಚರಿಸಿದರೆ ಸದಾ ಅಂತೂ ಅಗ್ನಿಹೋತ್ರದ ಆಚರಣೆಯ ವೈಜ್ಞಾನಿಕ ಲೆಕ್ಕಾಚಾರದಂತೆ ವಿಷಾಣುಗಳು ರೋಗಾಣುಗಳು ಕಣ್ಣಿಗೆ ಕಾಣಿಸದ ಸೂಕ್ಷ್ಮಾಣುಗಳು ಈ ಅಗ್ನಿಹೋತ್ರದ ಕಾರಣದಿಂದಾಗಿ ಸಾಯಿಸಲ್ಪಡುತ್ತವೆ ತನ್ಮೂಲಕ ನಮಗೆ ಆರೋಗ್ಯ ಇರುತ್ತೆ ಅನ್ನತಕ್ಕಂಥದ್ದು ಇನ್ನು ಸಂಪ್ರದಾಯಬದ್ಧವಾಗಿ ದೈವಾಚರಣೆ ಅದೆಲ್ಲ ಬೇರೆ ಸೂರ್ಯದೇವರ ರಕ್ಷೆಗಾಗಿ ನಾವು ಮಾಡತಕ್ಕಂಥ ಪ್ರಾರ್ಥನೆ ಈ ಜಲತರ್ಪಣವನ್ನು ಪ್ರತಿನಿತ್ಯ ಬೆಳಗ್ಗೆ ಸಂಧ್ಯಾ ವಂದನೆಯಲ್ಲಿ ಕೊಡೋದಿಲ್ವೇ ಹಾಗೆ ಇಲ್ಲಿ ತಂಡುಲ ತರ್ಪಣವನ್ನು ಕೊಡತಕ್ಕಂಥದ್ದು ಅಂತ ಇನ್ನದನ್ನು ಮಾಡತಕ್ಕಂಥ ವಿಧಾನ ಬಹಳ ಸರಳವಾಗಿ ಹೇಳಬೇಕು ಅಂದರೆ ಒಂದು ತಾಮ್ರದ ಬಾಂಡ್ಲಿ ಅಂಥದ್ದು ಬೇಕು ಒಂದಷ್ಟು ಒಣಗಿರತಕ್ಕಂತಹ ಹಸುವಿನ ಸೆಗಣಿ ಅದನ್ನು ಬೆರಣಿ ಅಂತ ಕರೀತೀವಿ ಬೆರಣಿಯ ಚೂರುಗಳು ಬೇಕು ಮತ್ತು ಒಂದಷ್ಟು ಸಮಿತ್ತುಗಳು ಬೇಕು ಸಮಿತು ಅಂದರೆ ಅಶ್ವತ್ಥ ಆಲ ಬೇಲ ಔದುಂಬರ ಬಿಲ್ವ ಯಾವುದೋ ಒಂದು ನಾಲ್ಕೈದು ವೃಕ್ಷಗಳಿವೆ ಅವುಗಳ ಕೊಂಬೆಗಳ ತುದಿಯಲ್ಲಿ ಸಣ್ಣಗಿರ್ತಕ್ಕಂಥ ಕಡ್ಡಿಗಳು ಬರುತ್ತೆ ಅದನ್ನು ಸಮಿತು ಅಂತ ಕರೀತಾರೆ ವಿಶೇಷವಾಗಿ ಅಶ್ವತ್ಥ ಬಿಲ್ವ ಸಣ್ಣ ಕಡ್ಡಿಗಳು ಅವನನ್ನು ಒಣಗಿಸಿಟ್ಕೊಂಡಿರ್ತಕ್ಕಂಥದ್ದು ಈ ಬೆರಣಿನೂ ಒಣಗಿಸಿರ್ತಕ್ಕಂಥದ್ದೇ ಒಂದು ಸ್ವಲ್ಪ ಹಸುವಿನ ತುಪ್ಪ ಮತ್ತು ತುಂಡು ಮಾಡದ ತಂಡೂರ ಅಂದರೆ ಅಕ್ಕಿ ಕೊಟ್ಟಣದಕ್ಕಿ ಆದರೂ ಹಳೆ ಒಳ್ಳೆಯದು ಅಂತ ಹೇಳ್ತಾರೆ ಅದರ ಮೀದಿರತಕ್ಕಂಥ ಹೊಳಪನ್ನು ತೆಗೆಯದ ಕೊಟ್ಟಣದ ಅಕ್ಕಿ ಉಗುರಿನಿಂದ ಕೆಲವರು ಬಿಡಿಸಿ ಇಟ್ಕೊಳ್ತಾರೆ ಎಷ್ಟೊಂದು ಎರಡು ಚಿಟಿಕೆ ಬೇಕಾಗುತ್ತೆ ಒಂದು ಹೋಮಕ್ಕೆ ಮತ್ತು ಎರಡೇ ಎರಡು ಮಂತ್ರಗಳು ಬೆಳಗ್ಗೆ ಎರಡು ಮಂತ್ರ ಸಂಜೆ ಎರಡು ಮಂತ್ರ ದಿವಸದಲ್ಲಿ ಎರಡು ಬಾರಿ ಮಾಡಬೇಕು ಸೂರ್ಯೋದಯದಲ್ಲಿ ಒಂದು ಸಲ ಸೂರ್ಯಾಸ್ತಮಾನದಲ್ಲಿ ಒಂದು ಸಲ ಇದು ನಿಯಮಗಳು ಮಾಡತಕ್ಕಂಥ ವಿಧಾನ ಈಗಾಗಲೇ ಹಾಗೆ ತಾಮ್ರದ ತಪ್ಪಲೆಯಂಥದ್ದು ಬಾಣಲಿ ಅಂಥದ್ದು ಅದರೊಳಗೆ ಈ ಬಿರಣಿಯ ಚೂರುಗಳನ್ನು ಹಾಕಿ ಆ ಸಮಿತನ್ನು ಅಡ್ಡಡ್ಲಾಗಿ ಉದ್ದುದ್ದಲಾಗಿ ಇಟ್ಟು ಅಂದರೆ ಗಾಳಿ ಆಡಲಿಕ್ಕೆ ಅನುಕೂಲವಾಗಿ ಅಗ್ನಿ ಉತ್ಪಾದನೆಗೆ ಅನುಕೂಲವಾಗಿ ಅದರಲ್ಲಿ ಕರ್ಪೂರದಿಂದಲೋ ಜ್ಯೋತಿಯಿಂದಲೋ ಅಗ್ನಿಸ್ಥಾಪನೆಯನ್ನು ಅದು ಹತ್ತುಕೊಳ್ಳುತ್ತೆ ಹಾಗೆ ಸ್ವಲ್ಪ ಹಸುವಿನ ತುಪ್ಪವನ್ನು ಹಾಕಿದರೆ ಚೆನ್ನಾಗಿ ಪ್ರಕಾಶಮಾನವಾಗಿ ಅದು ಜ್ವಾಲೆ ಬರುತ್ತೆ ಈಗಾಗಲೇ ಹೇಳಿರ್ತಕ್ಕಂಥ ಎರಡು ಚಿಟಿಕೆಯ ಅಕ್ಕಿ

ಪ್ರಜಾಪತಯ ನಮಮ ಅಂತ ಎರಡನೇ ಚಿಟಿಕೆ ಹಾಕ್ತಕ್ಕಂಥದ್ದು ಊಟ ಆಗುತ್ತೆ ಇಷ್ಟೇ ಅಗ್ನಿಹೋತ್ರ ಬೆಳಗ್ಗಿನದು ಅದು ಉರಿಯುತ್ತೆ ಆ ಉರಿ ಆ ಆ ಬೆರಣಿ ಆ ತಾಮ್ರದ ವರ್ತುಲ ಇದೆಲ್ಲಕ್ಕೂ ಏನೋ ಒಂದು ಸಂಯೋಗವಾಗಿ ಒಂದು ವಿಶಿಷ್ಟವಾಗಿರತಕ್ಕಂತಹ ಧೂಮವನ್ನು ಗಂಧವನ್ನು ಅದು ಹೊರಗಡೆಗೆ ಬಿಡುತ್ತೆ ಅದಾಗದೇ ಆರುವ ತನಕ ಅದನ್ನು ಬಿಟ್ಟಿರಬೇಕು ಅದು ಸುತ್ತಮುತ್ತಲು ಸುಮಾರೊಂದು ಇಪ್ಪತ್ತು ಇಪ್ಪತ್ತೈದು ಅಡಿಗಳ ವ್ಯಾಸದಲ್ಲಿ ತನ್ನ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ತಾರೆ ಆ ಸುತ್ತಮುತ್ತಲು ಇರತಕ್ಕಂಥ ನಮ್ಮ ಕಣ್ಣಿಗೆ ಕಾಣುವ ಕಾಣದ ಕ್ರಿಮಿಕೀಟಗಳೆಲ್ಲ ಹೋಗುತ್ತೆ ಸಂಜೆಯ ಹೊತ್ತು ಸೂರ್ಯಾಸ್ತಮಾನದಲ್ಲಿಯೂ ಹೀಗೆ ಮಾಡ್ತಕ್ಕಂಥದ್ದು ಅದೇ ತಾಮ್ರದ ಬಾಂಡ್ಲಿ ಅದರೊಳಗೆ ಬೆರಣಿ ಹಾಕ್ತಕ್ಕಂಥದ್ದು ಆ ಕಡ್ಡಿಗಳನ್ನು ಆ ಕಡೆ ಈ ಕಡೆ ಅಡ್ಡಡ್ಲಾಗಿಡ್ತಕ್ಕಂಥದ್ದು ಸ್ವಲ್ಪ ಕರ್ಪೂರದಿಂದಲೋ ಜ್ಯೋತಿಯಿಂದಲೋ ಅದನ್ನು ಹೊತ್ತಿಸ್ತಕ್ಕಂಥದ್ದು ಒಂದೆರಡು ಚಮಚೆ ಹಸುವಿನ ತುಪ್ಪವನ್ನು ಹಾಕ್ತಕ್ಕಂಥದ್ದು ಆ ಜ್ವಾಲೆ ಜಾಸ್ತಿ ಬರುತ್ತೆ ಆಗ ಒಂದು ಚಿಟಿಕೆಯ ಅಕ್ಕಿಯನ್ನು ತಗೊಳ್ತಕ್ಕಂಥದ್ದು ಓಂ ಅಗ್ನಯೇ ಸ್ವಾಹ ಅಗ್ನಯ

ಎಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಅಭ್ಯಾಸ ಆಗಿದೆ ಪರೀಕ್ಷೆ ಆಗಿದೆ ನನಗೆ ಗೊತ್ತಿಲ್ಲ ಅಂತೂ ಹೇಳ್ತಾ ಇದ್ದರೆ ಕೊರೋನಾ ರೋಗಾಣುಗಳು ಕೂಡ ಇದರಿಂದ ದೂರ ಇರುತ್ತೆ ನಿರ್ನಾಮವಾಗತ್ತೆ ಅಂತ ಇನ್ನು ಇದರ ಅರ್ಥ ಭಾಳ ಸರಳ ಓಂ ಸೂರ್ಯಾಯ ಸ್ವಾಹ ಅಥವಾ ಅಗ್ನೇಯ ಸ್ವಾಹ ಅದೇ ಎರಡು ವ್ಯತ್ಯಾಸ ಇರತಕ್ಕಂಥದ್ದು ಬೆಳಗ್ಗೆ ಆದರೆ ಸೂರ್ಯಾಯ ಸ್ವಾಹ ಸಂಜೆ ಆದರೆ ಅಗ್ನೇಯ ಸ್ವಾಹ ಏ ಸೂರ್ಯ ನಿನಗೆ ಕೊಡ್ತಾ ಇದ್ದೀನಪ್ಪ ಇದನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ ನಿನಗೆ ಹವಿರ್ ಪ್ರದಾನ ಮಾಡ್ತಾ ಇದ್ದೇನೆ ಸೂರ್ಯ ಇದಂ ನ ಮಮ ನ ಇಲ್ಲ ಮಮ ನಂದಲ್ಲಪ್ಪ ಇದು ನಿಂದೆ ಎಷ್ಟೇ ಸೂರ್ಯ ಇದು ನಿಂದು ನಿನಗೆ ಕೊಡ್ತಾ ಇರತಕ್ಕಂಥ ತಂಡುಲ ಪ್ರಜಾಪತಿ ಇದು ನಿನಗೆ ಕೊಡ್ತಾ ಇರತಕ್ಕಂಥದ್ದು ನ ಮಮ ನನ್ನದಲ್ಲ ಹಾಗೆ ರಾತ್ರಿ ಪ್ರತ್ಯಕ್ಷ ದೈವವಾಗಿರತಕ್ಕಂಥ ಅಗ್ನಿ ರಾತ್ರಿ ಹೊತ್ತು ಸೂರ್ಯ ನಿಲ್ಲದೇ ಇರೋ ಕಾರಣದಿಂದ ಅಗ್ನಿ ಇದು ನೀನು ಕೊಡ್ತಾ ಇದ್ದೇನೆ ಇದಂ ನಮಮ ನಂದಲ್ಲ ಇದು ನನ್ನದಲ್ಲ ಇದು ನಿನ್ನೂ ಕೊಡ್ತಾ ಇದ್ದೇನೆ ಪ್ರಜಾಪತಿ ನಿನ್ನೂ ಕೊಡ್ತಾ ಇದ್ದೇನೆ ನಂದಲ್ಲ ಇಷ್ಟೇ ಬಹಳ 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 ಸರಳವಾಗಿರತಕ್ಕಂಥ ಒಂದು ಯಜ್ಞ ಈ ಕಾಣುತ್ತಲ್ವೇ ಕಾಣುತ್ತಲ್ವೇಲ್ಗೆ ನಮಸ್ಕಾರ ಗುರುಗಳಿಗೆ ನಮಸ್ಕಾರಗಳು ನಾನು ಕೃಷ್ಣಮೂರ್ತಿ ಅಂತ ನಾನು ಬೆಂಗಳೂರಿಂದ ಮಾತನಾಡುತ್ತಿದ್ದೇನೆ ನನ್ನ ಪ್ರಶ್ನೆ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಗುರುಗಳೇ ನಮ್ಮ ಅದ್ವೈತ ಸಿದ್ಧಾಂತದ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಆಗಿರುವುದರಿಂದ ಹಾಗಾಗಿ ಎಲ್ಲರ ಆತ್ಮವು ಪರಬ್ರಹ್ಮ ಸ್ವರೂಪವೋ ಎಂದು ಉಪನಿಷತ್ತು ಹೇಳುವ ಹೇಳುವ ಪ್ರಕಾರ ಹೇಗೆ ಆತ್ಮಕ್ಕೆ ಪಾಪ ಮತ್ತು ಮತ್ತು ಪುಣ್ಯಗಳ ದೋಷ ಇರುತ್ತದೆ ದಯವಿಟ್ಟು ತಿಳಿಸಬೇಕಾಗಿ ಪ್ರಾರ್ಥಿಸುತ್ತೇನೆ